ಮೇ ಜೂನ್ ಅಥವಾ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡುವುದು ಸೂಕ್ತ. ಆಲೂಗಡ್ಡೆ ತಂಪನೆಯ ವಾತಾವರಣ ನಿರೀಕ್ಷೆ ಮಾಡುವ ಬೆಳೆ. 18 ರಿಂದ 22 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಗಡ್ಡೆ ಚೆನ್ನಾಗಿ ಕಟ್ಟುತ್ತೆ. ಭೂಮಿಯನ್ನ 2 ರಿಂದ 3 ಬಾರಿ ಚೆನ್ನಾಗಿ ಉಳುಮೆ ಮಾಡಬೇಕು. ಅಳಿದುಳಿದ ಎಂಟೆಗಳನ್ನ ಚೆನ್ನಾಗಿ ಒಡೆದು ಪುಡಿ ಮಾಡಬೇಕು. ನಂತರ ಸೂಚಿತ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಬೆರೆಸಬೇಕು. ಬಿತ್ತನೆ ಗಡ್ಡೆಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಪ್ರಮಾಣೀಕೃತ ರೋಗಮುಕ್ತ ಮತ್ತು ಮೊಳಕೆ ಒಡೆಯೋಕೆ ಆರಂಭವಾಗಿರುವ ಗಡ್ಡೆಗಳನ್ನೇ ಉಪಯೋಗಿಸಬೇಕು. ಕತ್ತರಿಸಿದ ಗಡ್ಡೆಗೆ ಕನಿಷ್ಠ 2 ಉಬ್ಬಿದ ಕಣ್ಣುಗಳು ಇರಬೇಕು. ಕತ್ತರಿಸಿದ ಗಡ್ಡೆ 35 ರಿಂದ 40 ಗ್ರಾಂ ತೂಕವಿರಬೇಕು. ನಂತರ ಬಿತ್ತನೆಯನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮ್ಯಾಂಕೋಜೆಬ್ ನಲ್ಲಿ 5-6 ನಿಮಿಷಗಳ ಕಾಲ ಅದ್ದಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಇದಕ್ಕೂ ಮುನ್ನ ಭೂಮಿ ತಯಾರಿ ಮಾಡಿಕೊಳ್ಳೋದು ಬಹಳ ಮುಖ್ಯ. ಭೂಮಿ ತಯಾರಿಕೆ ಏನಂತಂದ್ರೆ ಫಸ್ಟ್ ಭೂಮಿನ 2-3 ಬಾರಿ ಚೆನ್ನಾಗಿ ಉಳುಮೆ ಮಾಡ್ಕೊಬೇಕು. ಇದು ಮಣ್ಣೆಲ್ಲ ಸಮ ಮಾಡ್ಕೊಂಡು ನೆಕ್ಸ್ಟ್ ಅದಕ್ಕೆ ಗೊಬ್ಬರ ಕೊಡಬೇಕಾಗುತ್ತೆ. ತಿಪ್ಪೆ ಗೊಬ್ಬರ ಎಷ್ಟು ಕೊಡಬೇಕು ಅಂದ್ರೆ ಎಕರೆಗೆ 10 ರಿಂದ 12 ಟನ್ ಅಷ್ಟು ತಿಪ್ಪೆ ಗೊಬ್ಬರ ಕೊಡಬೇಕಾಗುತ್ತೆ. ಈ ತಿಪ್ಪೆ ಗೊಬ್ಬರ ಕೊಡುವಾಗ್ಲೇನೆ ನಾವು ಆದಷ್ಟು ಏನು ಜೀವಾಣುಗಳು ಏನು ನಮಗೆ ರೋಗ ಬರುವಂತ ಜೀವಾಣುಗಳನ್ನ ನಾವು ನಾಶ ಮಾಡಬೇಕು, ಮಣ್ಣಿನಲ್ಲಿ ಇರೋನ ನಾಶ ಮಾಡಬೇಕು ಅಂತಂದ್ರೆ ಟ್ರೈಕೋಡರ್ಮನ ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದು ಮಣ್ಣಿಗೆ ಹಾಕೋದು ಉತ್ತಮವಾದದ್ದು. ಅಂತರ ಎಷ್ಟು ಇಟ್ಕೊಬೇಕಾಗುತ್ತೆ, ನಾಟಿ ಮಾಡಕ್ಕೆ ಎಷ್ಟು ಅಂತರ ಬೇಕಾಗುತ್ತೆ ಅಂದ್ರೆ ಸಾಲದಿಂದ ಸಾಲಕ್ಕೆ 2 ಅಡಿ ಬೇಕಾಗುತ್ತದೆ. ಅದೇ ಇಂದು ಪ್ಲಾಂಟ್ ಇಂದ ಪ್ಲಾಂಟ್ ಅಂದ್ರೆ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರ ಬೇಕಾಗುತ್ತೆ.